ಗೋಡೆ ಮೇಲೆ ಈ ಥರ ಬ್ಯೂಟಿಫುಲ್ ಆಗಿರುವಂತಹ ವಾಲ್ ಫ್ರೇಮ್ಸ್ ಹಾಕಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಆದರೆ ಇದನ್ನು ಪರ್ಚೇಸ್ ಮಾಡೋಕ್ಕೆ ಮುಂಚೆ ನಮ್ಮ ಮೈಂಡಿಗೆ ಬರುವಂತಹ ಕೆಲವೊಂದು ಡೌಟ್ಸು. ಇದನ್ನು ಎಲ್ಲಿ ಪರ್ಚೇಸ್ ಮಾಡಬೇಕು, ಕಾಸ್ಟ್ ತುಂಬ ಹೈ ಇದೆಯಾ, ಕಮ್ಮಿ ಇದೆಯಾ, ರೀಸನೇಬಲ್ಲಾ, ಅಫರ್ಡೆಬಲ್ಲಾ, ಈ ಥರ ತುಂಬ ಕ್ವೆಶನ್ಸ್ ಹುಟ್ಕೊಳ್ಳುತ್ತೆ. ಆ್ಯಂಡ್ ಫಸ್ಟು ನಾವು ಹೋಗೋದೆಲ್ಲಿಗೆ, ಯೂಶ್ವಲಿ ನನ್ನ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ನೀವು, ಯೂಶ್ವಲಿ ವಿ ವಿಲ್ ಪ್ರಿಫರ್ ಚೆಕಿಂಗ್ ಇನ್ ಆನ್ಲೈನ್. ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಅಗೇನ್ ಕಂಡೀಷನ್ಸ್ ಅಪ್ಲೈ ಇರುತ್ತೆ. ಏನಪ್ಪ ಅಂತಂದರೆ ನೋ ರಿಟರ್ನ್ಸ್ ಅಲೌಡ್ ಅಂತ ಇರುತ್ತೆ, ನೋ ರಿಟರ್ನ್ಸ್ ಎಕ್ಸೆಪ್ಟೆಡ್ ಅಂತ ಇರುತ್ತೆ. ಆ್ಯಂಡ್ ತರ್ಸಿದ ಮೇಲೆ ನಿಮಗೆ ಡ್ಯಾಮೇಜ್ ಬರುತ್ತಾ ಅಥವಾ ಕರೆಕ್ಟಾಗಿ ಬರುತ್ತಾ ಅನ್ನೋ ಐಡಿಯಾ ಕೂಡ ಇರೋದಿಲ್ಲ. ಅಟ್ ದ ಸೇಮ್ ಟೈಮ್ ತರಿಸಿದಾದಮೇಲೆ ಅದು ನಿಮ್ಮ ವಾಲ್ಗೆ ಹೊಂದ್ಕೊಳ್ಳುತ್ತಾ ಇಲ್ವಾ ಅಂತಲೂ ಗೊತ್ತಾಗೋದಿಲ್ಲ. ಸೊ ಈ ಎಲ್ಲ ಒಂದು ಕನ್ಫ್ಯೂಷನ್ಸ್ಗೂ ಹಿಯರ್ ಇಸ್ ಅ ಫುಲ್ ಸ್ಟಾಪ್. ಸೊ ರೀಸೆಂಟಾಗಿ ಚಿಕ್ಕಪೇಟೆಗೆ ಹೋಗಿದ್ವಿ. ಚಿಕ್ಕಪೇಟೆಯಲ್ಲಿ ಸುಮಾರು ಒಂದು 8-10 ಶಾಪುಗಳು ತಿರುಗಾಡಿದ ನಂತರ ನಮ್ಮ ಕಣ್ಣಿಗೆ ಬಿದ್ದಿದೆ ಇದು ದಿ ಡೆಕೋರ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಡೆಸ್ಟಿನೇಷನ್ ಅನ್ನೋ ಒಂದು ಶಾಪು. ಇದು ಮಹಾರಾಜ ಕಾಂಪ್ಲೆಕ್ಸ್ ಅಲ್ಲಿ ವೆರಿ ಬಿಗ್ ಪಾರ್ಕಿಂಗ್ ಇದೆ, ಅದರ ಪಕ್ಕದಲ್ಲೇ ಇವ್ರ ಸ್ಟೋರ್ ಇದೆ. ಈ ಸ್ಟೋರ್ ಹೆಸರು ಬಂದು ದಿ ಡೆಕೋರ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕಲೆಕ್ಷನ್ ಅಂತ. ಸೊ ದಿಸ್ ಈಸ್ ಅ ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಆಲ್ ಯುವರ್ ಹೋಮ್ ಡೆಕೋರ್ ನೀಡ್ಸ್ ಅಂತಲೇ ಹೇಳ್ಬೋದು. ಸೊ ಈ ಶಾಪ್ ಎಂಟ್ರೆನ್ಸಲ್ಲಿ ನಮ್ಮನ್ನು ಕ್ಯೂಟ್ ಕ್ಯೂಟ್ ಆಗಿರುವಂತಹ ಬುದ್ಧ ಸ್ಟ್ಯಾಚ್ಯೂಸ್ ಇತ್ತು. ಹಾಗೆ ಒಳಗಡೆ ಬಂದಾಗ ಈ ದೊಡ್ಡ ಗಣೇಶ, ಯೂಶ್ವಲಿ ಮನೆ ವೆಲ್ಕಮ್ ಮಾಡೋದಕ್ಕೆ ಮನೆ ಬಾಗಲ್ ಪಕ್ಕದಲ್ಲೇ ಎಂಟ್ರೆನ್ಸಲ್ಲಿ ಹಾಕಿರ್ತಾರಲ್ಲ ದೊಡ್ಡ ಫುಲ್ ಗೋಡೆಗೆ, ಆ ಥರ ಒಂದು ದೊಡ್ಡ ಗಣೇಶ ಇತ್ತು. ಹಾಗೆ ಮೇಲೆ ಪುಟ್ಟ ಸೈಕಲ್ ಅಂತೆ, ಮೆಟಲ್ ಹ್ಯಾಂಗಿಂಗ್ ವಾಲ್ ಫ್ರೇಮ್ಸ್ ವಿಚ್ ಈಸ್ ವೆರಿ ಟ್ರೆಂಡಿ ನವರೀಸ್. ಹಾಗೆ ಇದಕ್ಕೆ ಬ್ಯೂಟಿಫುಲ್ ಆಗಿರುವಂತಹ ಒಂದು ಕೊಲೇಜ್ ಪೇಂಟಿಂಗ್ ಕೂಡ ಇತ್ತು. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು ಅಕ್ರೈಲಿಕ್ ವಾಲ್ ಫ್ರೇಮ್ಸ್ ಇದೆ, ಬುದ್ಧ ವಾಲ್ ಫ್ರೇಮ್ಸ್ ಇದೆ. ಸೊ ನೀವು ಯಾರಿಗಾದ್ರೂ ಗೃಹ ಪ್ರವೇಶಕ್ಕೆ ಅಥವಾ ಮದುವೆಗೆ ಗಿಫ್ಟ್ ಕೊಡಬೇಕು ಅಂತಿದ್ರೆ, ಅಥವಾ ನೀವೇ ಸ್ವಂತ ಒಂದು ಮನೆಗೆ ತಗೋಬೇಕು ಅಂತ ಇದ್ರೆ ವಾಲ್ ಡೆಕೋರ್ ಐಟಮ್ಸ್ನ ನೋಡ್ತಾ ಇದ್ರೆ, ದಿಸ್ ಶಾಪ್ ಈಸ್ ಅ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ನಾನು ಇಲ್ಲಿ ಹೋಗೋಕ್ಕೆ ಮುಂಚೆ ಐ ಮಸ್ಟ್ ಸೇ ಐ ಡಿಡ್ ಮೈ ಹೋಮ್ವರ್ಕ್. ನಾನು ಆನ್ಲೈನ್ ಅಮೆಝಾನಲ್ಲಿ ಅಥವಾ ಅದರ್ ಇ ಕಾಮರ್ಸ್ ವೆಬ್ಸೈಟ್ಸಲ್ಲಿ ಚೆಕ್ ಮಾಡಿಕೊಂಡೇ ಹೋಗಿದ್ದೆ. ಸೊ ಆ ಪ್ರೈಸಸ್ಗೆ ಕಂಪೇರ್ ಮಾಡಿದ್ರೆ ದಿಸ್ ಈಸ್ ವೆರಿ ಲೆಸ್ ಅಂತಲೇ ಹೇಳ್ಬೋದು. ಇಟ್ ವಾಸ್ ವೆರಿ ಅಫೋರ್ಡೆಬಲ್, ವೆರಿ ರೀಸನೇಬಲ್. ಫಸ್ಟ್ ಆಫ್ ಆಲ್ ನನಗೆ ಐಡಿಯಾ ಇರಲಿಲ್ಲ. ಸೊ ನಾನು ಮಾಡಿದ ಹೋಮ್ವರ್ಕ್ ಏನು ಅಂದರೆ ಫಸ್ಟು ಇ ಕಾಮರ್ಸ್ ವೆಬ್ಸೈಟ್ಸಲ್ಲಿ ಚೆಕ್ ಮಾಡಿದೆ. ಅದಾದಮೇಲೆ ಚಿಕ್ಕಪೇಟೆಯಲ್ಲಿ ಸುಮಾರು ಶಾಪ್ಸ್ನ ರೌಂಡ್ ಹೊಡೆದೆ. ಒಂದೇ ರೆಸ್ಪಾನ್ಸ್ ಸರಿ ಬರ್ತಾ ಇರಲಿಲ್ಲ, ಇಲ್ಲ ಅಂದರೆ ಆ ಪ್ರೈಸಸ್ ಅಂತೂ ಮಾತಾಡೋಂಗೆ ಇಲ್ಲ, ಫಿಕ್ಸ್ಡ್ ರೇಟ್ಸು, ನೋ ಬಾರ್ಗೇನ್ ಅಂತೆಲ್ಲ ಬೋರ್ಡ್ ಹಾಕಿದ್ರು. ಸರಿ ಆಯಿತು, ಆದರೂ ತೊಗೊಳ್ಳೋಣ ಅಂತಂದರೆ ದೇ ವರ್ ಸೋ ರೂಡ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೋ ರಿಟರ್ನ್ಸ್ ಅಲೋಡ್, ನೋ ಎಕ್ಸ್ಚೇಂಜ್ ಅಲೋಡ್ ಅಂತ ಎಲ್ಲ ಇತ್ತು. ಸೊ ತುಂಬ ಯೋಚನೆ ಮಾಡ್ತಿದ್ದೆ ಇದನ್ನ ತೊಗೊಂಡು ಬಂದರೆ ಮನೇಲಿ ಸೂಟ್ ಆಗುತ್ತಾ ಇಲ್ವಾ, ಏನು ಮಾಡೋದು ಅಂತ. ಸರಿ ಆಗಿದ್ದಾಗಲಿ ಅಂತ ಲಾಸ್ಟಾಗಿ ಬರಬೇಕಾದ್ರೆ ಈ ಶಾಪ್ ನಮ್ಮ ಕಣ್ಣಿಗೆ ಬಿತ್ತು. ದಿಸ್ ಇಸ್ ದಿ ಡೆಕೋರ್ ಅಂತ ಈ ಶಾಪ್ ನೇಮ್. ಸೊ ಎಂಟ್ರೆನ್ಸಲ್ಲೇ ತುಂಬ ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ ಇತ್ತು. ಸೊ ಆಬ್ವಿಯಸ್ಲಿ ನಾನು ಮೈಂಡಲ್ಲಿ ಡಿಸೈಡ್ ಆಗಿ ಬಂದಿದೆ ಕಾಸ್ಟು ತುಂಬ ಜಾಸ್ತಿನೇ ಇರ್ಬೋದು, ವೆರಿ ಬ್ಯೂಟಿಫುಲ್ ಆ್ಯಂಟಿಕ್ ಕಲೆಕ್ಷನ್ಸ್ ಎಲ್ಲ ಇದೆ ಅಂತ ಅಂದ್ಕೊಂಡು ಬಂದೆ. ಸೊ ಫಾರ್ ಆರ್ ಸರ್ಪ್ರೈಸ್ ದ ಪ್ರೈಸಸ್ ವಾಸ್ ವೆರಿ ವೇ ಲೆಸರ್ ದೆನ್ ವಾಟ್ ವಿ ಹ್ಯಾವ್ ಸೀನ್ ಸೋ ಫಾರ್ ಇನ್ ಇ ಕಾಮರ್ಸ್ ವೆಬ್ಸೈಟ್ಸ್ ಆಸ್ ವೆಲ್ ಆಸ್ ದಿ ಅದರ್ ವೆಂಡರ್ಸ್. ಹಾಗೆ ಇವ್ರ ಸ್ಟಾಫ್ಸ್ ಕೂಡ ತುಂಬ ಹಂಬಲ್ ಆಗಿ ವೆಲ್ಕಮ್ ಮಾಡಿಕೊಂಡ್ರು ಆ್ಯಂಡ್ ದೇ ವೆರ್ ಸೋ ಸಪೋರ್ಟಿವ್. ಸೊ ಇಲ್ಲಿ ನಾವು ನೋಡ್ತಾ ಇರುವಂತಹ ಈ ಪಿಕಾಕ್ ವಾಲ್ ಕ್ಲಾಕ್ ಕಲೆಕ್ಷನ್ಸ್ ಆಗಿರ್ಬೋದು, ಇದರಲ್ಲಿ ಒಂದು 3-4 ವೆರೈಟೀಸ್ ಇತ್ತು. ನಾನು ಇನ್ಸ್ಟೆಂಟಾಗಿ ಇದನ್ನು ಅದರ್ ಇ ಕಾಮರ್ಸ್ ವೆಬ್ಸೈಟ್ಸಲ್ಲಿ ಚೆಕ್ ಮಾಡಿದೆ. ದ ಪ್ರೈಸಸ್ ಆರ್ ವೆರಿ ಹೈಯರ್ ದೆನ್ ವಾಟ್ ದ ಕೋಟ್ ವಾಟ್ ದೇ ಹ್ಯಾವ್ ಕೋಟೆಡ್ ಹಿಯರ್. ಅಟ್ ದ ಸೇಮ್ ಟೈಮ್ ನೀವು ನಮಗೆ ಕೇಳಲಿಲ್ಲ ಅಂತಂದ್ರೂ ಇವರೇ ಶಾಪಲ್ಲಿ ಒಂದು ಡಿಸ್ಕೌಂಟ್ ಕೊಟ್ಟರು. ಸೊ ನೀವು ಬ್ಯಾಂಗ್ಳೂರಲ್ಲಿ ನಿಮ್ಮದೇ ಆದಂಥ ಒಂದು ಓನ್ ಶಾಪ್ ಇಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಯು ನೀಡಂಟ್ ಇಂಪೋರ್ಟ್ ದೀಸ್ ಥಿಂಗ್ಸ್ ಫ್ರಮ್ ಎನಿ ಅದರ್ ಸ್ಟೇಟ್ಸ್. ಸೊ ನೀವು ಖಂಡಿತ ಒಂದು ಸತಿ ಈ ಶಾಪಿಗೆ ಭೇಟಿ ಮಾಡಿ. ಬಲ್ಕ್ ಪರ್ಚೇಸಸ್ಗೆ ಬೇರೆ ಪ್ರೈಸ್ ಇದೆ. ಸೊ ರೀಟೇಲಾಗಿ ನಾವು ಒಂದೊಂದು ಅಥವಾ ಒಂದು ಅಥವಾ ಎರಡು ಪೀಸ್ ತೊಗೊಳ್ಳೋದಕ್ಕೇ ವೆರಿ ಅಫೋರ್ಡೆಬಲ್ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ, ನನಗೆ ಆ ಥರ ಅನ್ನಿಸ್ತು. ಅದೇ ಥರ ನಾನು ಕಂಪೇರ್ ಮಾಡಿದಾಗ ಕೂಡ ತುಂಬ ಕಮ್ಮಿನೇ ಇತ್ತು. ಸೊ ನೀವೇನಾದರೂ ಶಾಪ್ಗೆ ಅಂತ ಬಲ್ಕಲ್ಲಿ ಪರ್ಚೇಸ್ ಮಾಡಿದ್ರೆ ಬಲ್ಕ್ ಪ್ರೈಸಸ್ ವಿಲ್ ಬಿ ವೇ ಮೋರ್ ಲೆಸರ್ ದೆನ್ ವಾಟ್ ದ ಟ್ಯಾಗ್ ಈಸ್ ಶೋಯಿಂಗ್ ದ ಪ್ರೈಸ್. ಸೊ ಖಂಡಿತ ಒಂದು ಸತಿ ಟ್ರೈ ಮಾಡಿ. ಸೊ ಇದು ಒಳ್ಳೆಯ ಒಂದು ಆಪ್ಷನ್ ಕೂಡ ಹೌದು, ಬಿಕಾಸ್ ಬ್ಯಾಂಗ್ಳೂರಲ್ಲಿ ನಮ್ಗೆ ಈ ಥರ ಒಂದು ಹೋಮ್ ಡೆಕೋರ್ ಅಂಗಡಿ ಇರೋದು ತುಂಬ ಕಮ್ಮಿ ಇದೆ. ಸೊ ಹೀಗೆ ನಾವು ಅವ್ರನ್ನ ಒಂದ್ಸತಿ ಕೇಳಿದೆ ಸರ್ ಈ ಥರ ವೀಡಿಯೋ ಮಾಡಲ ಅಂತ. ಯೂಶ್ವಲಿ ನೋ ಫೋಟೋಗ್ರಫಿ ಅಲೋಡ್ ಅಂತ ದೊಡ್ಡ ದೊಡ್ಡದಾಗಿ ಬೋರ್ಡ್ ಹಾಕಿರ್ತಾರೆ. ಆದರೆ ಈ ಓನರ್ ಎಷ್ಟು ಫ್ರೆಂಡ್ಲಿ ಆಗಿದ್ದರು ಅಂತಂದರೆ, ಫೋಟೋ ಏನು ವೀಡಿಯೋನೇ ತೊಗೊಳ್ಳಿ, ಒಂದೇನು 10 ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಸೊ ಹಿ ವಾಸ್ ಸಚ್ ಅ ಫ್ರೆಂಡ್ಲಿ ಗಾಯ್. ಸೊ ವೆರಿ ಫಸ್ಟ್ ಎಕ್ಸ್ಪೀರಿಯೆನ್ಸು ಅವ್ರ ಸ್ಟಾಫಿಂದ ಇಟ್ಕೊಂಡು ಓನರ್ವರೆಗೂ ತುಂಬ ವೆರಿ ಹಂಬಲ್, ವೆರಿ ಸಪೋರ್ಟಿವ್. ನೀವು ಏನಾದರೂ ಡೌಟ್ಸ್ ಕೇಳಿದ್ರು ಮೆಟೀರಿಯಲ್ ಬಗ್ಗೆ, ದೇ ವರ್ ವೆರಿ ಪೇಷನ್ಸ್ ಎನಾಫ್ ಟು ಆನ್ಸರ್ ಆಲ್ ಯುವರ್ ಕ್ವೆಶನ್ಸ್. ಇವ್ರು ತೊಗೊಳ್ತಾರ
ತೊಗೋತಾರಾ ಇಲ್ವಾ, ಒನ್ ಪೀಸ್ ತೊಗೋತಾರಾ ಎಷ್ಟು ಪೀಸ್ ತೊಗೋತಾರೆ ಅಂತ ಏನು ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಎಲ್ಲ ಪ್ರತಿಯೊಂದೂ ನೀಟಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು. ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪ್ರೆಸಿವ್ ಥಿಂಗ್ ವಿಚ್ ವಿಲ್ ಡೆಫಿನೆಟ್ಲಿ ಮೇಕ್ ಮೀ ಗೋ ಟು ದಿಸ್ ಶಾಪ್ ಅಗ್ಯಾನ್ ಆ್ಯಂಡ್ ಅಗ್ಯಾನ್. ಸೊ ಐ ಬೆಟ್ ನೀವು ಕೂಡ ಖಂಡಿತ ಒಂದು ಸತಿ ಹೋದರೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳ್ತಾ ಇರೋದು ಎಷ್ಟು ಗುಡ್ ಎಕ್ಸ್ಪೀರಿಯನ್ಸ್ ಅಂತ. ನೀವೇ ಬಂದು ಕಮೆಂಟ್ ಮಾಡ್ತೀರಾ. ಸೊ ಹಾಗೆ ಇಲ್ಲಿ ಆ್ಯಂಟಿಕ್ ಕಲೆಕ್ಷನ್ಸ್ ಆ್ಯಂಡ್ ವಾಲ್ ಹ್ಯಾಂಗಿಂಗ್ ಕಲೆಕ್ಷನ್ಸ್ ಇಂಥದ್ದು ಇಲ್ಲ ಅನ್ನೋಂಗಿರಲಿಲ್ಲ. ಪ್ರತಿಯೊಂದೂ ನಾನು ಏನೋ ಒಂದು ಸಿಂಪಲಾಗಿರೋ ಡಿಸೈನ್ನ ಮೈಂಡಲ್ಲಿ ಇಟ್ಕೊಂಡು ಹೋದೆ, ಬಟ್ ಇಲ್ಲಿ ಹೋದಾಗ ತುಂಬ ಕನ್ಫ್ಯೂಷನ್ಸ್ ಇತ್ತು. ಅಟ್ ದ ಸೇಮ್ ಟೈಮ್ ಪ್ರೈಸಸ್ ಕೂಡ ತುಂಬ ಕಾಂಪಿಟೇಟಿವ್ ಪ್ರೈಸಸ್ ರೀ, ತುಂಬ ಅಂದರೆ ತುಂಬ ಕಮ್ಮಿ ಇತ್ತು. ಸೊ ಇಟ್ ವಾಸ್ ವೇ ಲೆಸ್, ಆಲ್ಮೋಸ್ಟ್ 30-40% ಲೆಸರ್ ದೆನ್ ವಾಟ್ ಯು ವಿಲ್ ಗೆಟ್ ಇನ್ ಅದರ್ ಶಾಪ್ಸ್ ಆಸ್ ವೆಲ್ ಆಸ್ ಇನ್ ಇ-ಕಾಮರ್ಸ್ ವೆಬ್ಸೈಟ್ಸ್. ಇ-ಕಾಮರ್ಸ್ ವೆಬ್ಸೈಟ್ಸಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ನೀವು ತರಿಸ್ಕೊಂಡ ಮೇಲೆ ಅದು ಡ್ಯಾಮೇಜ್ ಆದರೂ ಬಂದಿರ್ಬೋದು, ಅಥವಾ ನಿಮ್ಮ ಗೋಡೆಗೆ ಹೊಂದುದೀರ ಹೋಗ್ಬೋದು, ಇಟ್ ಮೈಟ್ ನಾಟ್ ಮ್ಯಾಚ್ ಯುವರ್ ಡಿಸೈನ್. ಸೊ ಆ ಟೈಮಲ್ಲಿ ನಾವೇನು ಮಾಡೋದಕ್ಕಾಗೋದಿಲ್ಲ. ಬಟ್ ಈ ಶಾಪಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ, ವಿದಿನ್ 4 ಡೇಸ್ ನೀವೇನಾದರೂ ತೊಗೊಂಡು ಹೋಗಿ ಅದು ನಿಮ್ಮ ಗೋಡೆಗೆ ಸೆಟ್ ಆಗಲಿಲ್ಲ ಅಥವಾ ನಿಮ್ಮ ಮನೆ ಡಿಸೈನ್ಗೆ ಅದು ಮ್ಯಾಚ್ ಆಗಲಿಲ್ಲ ಅಂತಂದರೆ, ವಿದಿನ್ 4 ಡೇಸ್ ನೀವು ಬಂದು ಖಂಡಿತ ಬೇರೆ ಒಂದು ಪೀಸ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಆ ಫೆಸಿಲಿಟಿ ಕೂಡ ಕೊಡ್ತಾರೆ. ಯೂಶ್ವಲಿ ನೋ ಬಡಿ ಇನ್ ಬ್ಯಾಂಗ್ಳೂರ್ ಆ್ಯಸ್ ಐ ನೋ ಆ ಒಂದು ಆಪ್ಷನ್ಸ್ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಕೊಟ್ಟಿಲ್ಲ. ಸೊ ಇವ್ರ ಹತ್ರ ಆ ಆಪ್ಷನ್ ಕೂಡ ಇದೆ. ಹಾಗೆ ದಯವಿಟ್ಟು ಡ್ಯಾಮೇಜ್ ಮಾಡಿ ತೊಗೊಂಡು ಬರಬೇಡಿ. ದೆರ್ ಇಸ್ ನೋ ರೀಫಂಡ್, ಬಟ್ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಚೇಂಜ್ ದಿ ಪ್ರಾಡಕ್ಟ್ ಇಫ್ ಯು ಡೋಂಟ್ ಲೈಕ್ ಇಟ್ ವಿದಿನ್ 4 ಡೇಸ್ ಆಫ್ ಯುವರ್ ಪರ್ಚೇಸ್. ಹಾಗೆ ಇಲ್ಲಿ ನೋಡಿ, ಕ್ಯೂಟ್ ಆಗಿರುವಂಥ ಈ ಒಂದು ಮೆಟಲ್ ಬೊಂಬೆಗಳೇನಿದೆ, ಜಸ್ಟ್ ₹400 ಸ್ಟಾರ್ಟ್ ಆಗುತ್ತೆ ರೀ. ಯೂಶ್ವಲಿ ಆನ್ಲೈನಲ್ಲಿ ನೀವು ಚೆಕ್ ಮಾಡ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ಫ್ಯಾನ್ಸಿ ಸ್ಟೋರ್ಸಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ₹1000 ಕಮ್ಮಿ ಸಿಗೋದೇ ಇಲ್ಲ. ಆದರೆ ಇವ್ರ ಹತ್ರ ಜಸ್ಟ್ ₹400 ಸ್ಟಾರ್ಟ್ ಆಗುತ್ತೆ. ಹಾಗೆ ಟ್ರೆಂಡಿ ಆಗಿರುವಂತಹ ಲಾರ್ಜ್ ಸೈಜ್ ಮಿರರ್ಸ್ ಕೂಡ ಇತ್ತು, ಕ್ಲಾಕ್ಸ್ ಕೂಡ ಇತ್ತು, ಆ್ಯಂಡ್ ಯುನಿಕ್ ಗಿಫ್ಟ್ ಶೋ ಪೀಸಸ್ ಕೂಡ ಇತ್ತು. ಸೊ ತುಂಬ ಬ್ಯೂಟಿಫುಲ್ ಕಲೆಕ್ಷನ್ಸ್. ನಿಮಗೆ ಇದು ನೋಡೋದಕ್ಕೆ ತುಂಬ ದೊಡ್ಡ ಶಾಪ್ ಅನ್ನಿಸ್ತೀರ ಇರ್ಬೋದು, ಆದರೆ ಅಲ್ಲಿ ಹೋದಾಗ ಯು ವಿಲ್ ಎಂಡ್ ಅಪ್ ಸ್ಪೆಂಡಿಂಗ್ ಮಿನಿಮಮ್ 1.5-2 hours ಅವ್ರ ಕಲೆಕ್ಷನ್ಸ್ ನೋಡ್ತಾ ಕಳೆದೋಗ್ಬೋದು. ಸೊ ಈ ಶಾಪ್ ಎಲ್ಲಿ ಬರುತ್ತೆ, ಹಾಗೆ ಇವ್ರ ಹತ್ರ ಏನೇನು ಫೆಸಿಲಿಟಿ ಇರುತ್ತೆ, ಬಿಸ್ನೆಸ್ ಇಡಬೇಕು ಅಂದ್ಕೊಳ್ಳೋರಿಗೆ ಯಾವ ರೀತಿ ಒಂದು ಫೆಸಿಲಿಟೀಸ್ ಇರುತ್ತೆ, ಅಥವಾ ಆನ್ಲೈನಲ್ಲಿ ತೊಗೋಬೇಕು ಅಥವಾ ನಿಮಗೆ ಡೆಲಿವರಿ ಬೇಕು ಅಂತ ಏನಾದರೂ ಇದ್ದರೆ, ನೀವು ಯಾವುದಾದ್ರು ಫೋಟೋ ಇಟ್ಕೊಂಡು ಇವ್ರ ನಂಬರ್ಗೆ ಕಳಿಸಿದ್ರೆ ಇವ್ರ ಹತ್ರ ಅವೈಲೇಬಲ್ ಇದ್ದರೆ ವಿತ್ ಮಿನಿಮಲ್ ಡೆಲಿವರಿ ಚಾರ್ಜಸ್ ನಿಮಗೆ ಕೊರಿಯರಲ್ಲಿ ಕೂಡ ಕಳಿಸ್ಕೊಡ್ತಾರೆ. ಸೊ ಈ ಶಾಪ್ ಓನರ್ ಹತ್ರ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ವಿಡಿಯೋ ಕೂಡ ಇದೆ. ಸೊ ಸ್ಕಿಪ್ ಮಾಡ್ದಿರ ಕೊನೆಯವರೆಗೂ ನೋಡಿ, ಹಾಗೆ ನಿಮ್ಮ ಒಪಿನಿಯನ್ ಕೂಡ ತಿಳಿಸಿ. ಸೊ ಫಾರ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಚಿಕ್ಕು ಮಿಕ್ಕು ಫ್ಯಾಮಿಲಿಗೆ ಲಾಗಿನ್ ಮಾಡಿದರೆ, ಇಫ್ ಯು ಹ್ಯಾವ್ ಕಮ್ ಅಕ್ರಾಸ್ ದಿಸ್ ವಿಡಿಯೋ ಫಾರ್ ದಿ ಫಸ್ಟ್ ಟೈಮ್ ಫ್ರಮ್ ಅವರ್ ಚಾನಲ್, ಪ್ಲೀಸ್ ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಸ್ಟೇ ಟ್ಯೂನ್ಡ್. ವಿ ವಿಲ್ ಬಿ ವೆರಿ ಹ್ಯಾಪಿ ಇಫ್ ಯು ಬಿಕಮ್ ಅ ಪಾರ್ಟ್ ಆಫ್ ಚಿಕ್ಕು ಮಿಕ್ಕು ಫ್ಯಾಮಿಲಿ. ಸೊ ಇಟ್ ಕಾಸ್ಟ್ ಯು ನಥಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಒಂದೊಂದಾಗಿ ಇಲ್ಲಿರೋ ಕಲೆಕ್ಷನ್ಸ್ನ, ಆಲ್ಮೋಸ್ಟ್ ಎಲ್ಲ ಕಲೆಕ್ಷನ್ಸು ಕೂಡ ನಾವು ಬಂದಿದ್ದ ದಿನ ಇದ್ದಂತಹ ಕಲೆಕ್ಷನ್ಸ್ನ ಕವರ್ ಮಾಡಿಕೊಂಡು ತೋರಿಸೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಎಲ್ಲ ಡೀಟೇಲಾಗಿ ಮಾಡೋಕ್ಕೆ ಹೋದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ನಾನು ಆದಷ್ಟು ಫಾಸ್ಟಾಗೇ ತೋರಿಸ್ಕೊಂಡು ಹೋಗುವಂತಹ ಒಂದು ಸಣ್ಣ ಪ್ರಯತ್ನ ನಡೆದಿದೆ. ಸೊ ನನ್ನ ಎಫರ್ಟ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ದಾದರೆ ದಯವಿಟ್ಟು ಜಸ್ಟ್ ಗಿವ್ ಅಸ್ ಅ ಸ್ಮಾಲ್ ಲೈಕ್. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಇಷ್ಟು ಕಲೆಕ್ಷನ್ಸಲ್ಲಿ ಯಾವುದು ತುಂಬ ಇಷ್ಟ ಆಯಿತು ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ. ಸೊ ಸ್ಟೇ ಟ್ಯೂನ್ ಟು ಚಿಕ್ಕು ಮಿಕ್ಕು ಫ್ಯಾಮಿಲಿ, ಕೀಪ್ ವಾಚಿಂಗ್ ದ ವಿಡಿಯೋ ಟಿಲ್ ದ ಎಂಡ್ ಆ್ಯಂಡ್ ಮಿಸ್ ಮಾಡಬೇಡಿ. ಎಂಡಿಂಗಲ್ಲಿ ಸರ್ ಅವ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಅವ್ರ ಹತ್ರ ಇರೋ ಕಲೆಕ್ಷನ್ಸ್ ಬಗ್ಗೆ, ಅವರು ಎಷ್ಟು ವರ್ಷದಿಂದ ಈ ಬಿಸ್ನೆಸ್ಸಲ್ಲಿದ್ದಾರೆ, ಹಾಗೆ ವಾಟ್ ಆರ್ ದ ಮೋಡ್ ಆಫ್ ಪೇಮೆಂಟ್ಸ್, ಹಾಗೆ ಕೊರಿಯರ್ ಫೆಸಿಲಿಟೀಸ್ ಏನೇನು ಕೊಡ್ತಾರೆ, ಪ್ರತಿಯೊಂದನ್ನು ಲಾಸ್ಟಲ್ಲಿ ತಿಳಿಸ್ಕೊಡ್ತಾರೆ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ನನ್ನ ಹೆಸರು ಸುರೇಶ್ ಕುಮಾರ್ ಅಂತ. ಶಾಪ್ ನೇಮ್ ಇಸ್ ದ ಡೆಕೋರ್, ಮಹಾರಾಜ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಮೆಜೆಸ್ಟಿಕ್. ಈಗ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಅಂದರೆ ಸುಮಾರು ಒಂದು 300 ಗಾಡಿ ಪಾರ್ಕಿಂಗ್. ಸೊ ಯಾರಾದರೂ ಪರ್ಚೇಸ್ಗೆ ಬಂದರೆ ಅವರಿಗೆ ಪಾರ್ಕಿಂಗ್ ಹುಡುಕ್ಬೇಕು ಅಂತ ಏನು ತೊಂದರೆ ಇರಲ್ಲ. ಬಟ್ ಸ್ಯಾಟರ್ಡೆ ಸಂಡೆ ಸ್ವಲ್ಪ ರಶ್ ಇರುತ್ತೆ ಪಾರ್ಕಿಂಗ್ಗೆ, ಬಿಫೋರ್ 1 o'clock ಬಂದರೆ ಖಾಲಿ ಸಿಗುತ್ತೆ. ಮತ್ತು ನಮ್ಮ ಹತ್ರ ವಿ ಅಕ್ಸೆಪ್ಟ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಪೇಮೆಂಟ್, ಕ್ಯಾಶ್ ಪೇಮೆಂಟ್ ಅದೆಲ್ಲ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಸುಮಾರು 10 ವರ್ಷ ಆಗಿದೆ ನಮಗೆ ಈ ಅಂಗಡಿ ಸ್ಟಾರ್ಟ್ ಮಾಡಿಬಿಟ್ಟು.
ಐ ಗಾಟ್ ಮೋರ್ ದೆನ್ 10,000 ಕ್ಲೈಂಟ್ಸ್ ಇದ್ದಾರೆ ನಮಗೆ, ಪರ್ಮನೆಂಟ್ ಕ್ಲೈಂಟ್ಸ್. ಸೊ ಫ್ರೀಕ್ವೆಂಟ್ಲಿ ಅವ್ರು ಬರ್ತಾ ಇರ್ತಾರೆ. ಇನ್ನೊಂದಂದರೆ ಬೈ ಚಾನ್ಸ್ ನೀವು ಬೆಂಗಳೂರು ಹತ್ರ ಎಲ್ಲಾದರೂ ಇರಲಿ, ನೀವು ಫೋಟೋ ತೊಗೊಂಡು ಫೋಟೋ ಕಲ್ ನಮ್ಮ ಹತ್ರ ಕೇಳಿಬಿಟ್ಟು ತೊಗೊಳ್ಬೇಕಾದ್ರೆ ಫೋಟೋ ಕಳಿಸ್ತೀವಿ, ಅದು ನೋಡಿಬಿಟ್ಟು ಆರ್ಡರ್ ಕೊಟ್ಟರೆ ನಿಮಗೆ ಬೆಂಗಳೂರು ಇಲ್ಲ ಇಲ್ಲ ಇಂಡಿಯಾ ಕರ್ನಾಟಕ ಎಲ್ಲಾದರೂ ಬೇಕಾದ್ರೆ ನಾವು ಇಲ್ಲಿಂದ ಡೆಲಿವರಿ ಕಳಿಸ್ತೀವಿ ವಿತ್ ಎಫೆಕ್ಟಿವ್ ಡೆಲಿವರಿ ಚಾರ್ಜಸ್. ಮತ್ತು ನಮ್ಮ ಪ್ರೈಸಿಂಗ್ ಅಂದರೆ ಐ ಕ್ಯಾನ್ ಬೆಟ್ ದಟ್ ನಮ್ಮ ಪ್ರೈಸಿಂಗ್ ಇಸ್ ದ ಬೆಸ್ಟ್ ಇನ್ ದ ಬ್ಯಾಂಗ್ಳೂರ್. ನಮ್ಮ ಥರ ರೀಸನೇಬಲ್ ಮತ್ತು ಕ್ವಾಲಿಟಿ ಪ್ರಾಡಕ್ಟ್ ಅಂತೂ ಎಲ್ಲೂ ಸಿಗೋಲ್ಲ, ಅದು ಮಾತ್ರ ನಾವು ಅಶ್ಯೂರ್ ಮಾಡ್ತೀವಿ. ಮತ್ತು ಇನ್ ಕೇಸ್ ನೀವು ಐಟಮ್ ತೊಗೊಂಡೋಗಿದ್ದೀರಾ ನಿಮ್ಮ ಮನೆಗೆ ಆ ಜಾಗಕ್ಕೆ ಸೆಟ್ ಆಗಿಲ್ಲ, ಇನ್ ಕೇಸ್ ಅಂದರೆ ಪ್ರಾಬ್ಲಮ್ ಸೈಜ್ ಹೆಚ್ಚು ಕಮ್ಮಿ ಆಯಿತು, ಕಲರ್ ಹೆಚ್ಚು ಕಮ್ಮಿ ಆಯಿತು ಅಂದರೆ ಆ ಐಟಮು ಬದಲಾಯಿಸ್ಕೊಡ್ತೀವಿ. ರೀಫಂಡ್ ಅಂತ ಸಿಗೋಲ್ಲ ಅಂದರೆ ಐಟಮ್ ಬಿ ಎಕ್ಸ್ಚೇಂಜ್. ಆ್ಯಂಡ್ ವಿ ಬಿಲೀವ್ ಇನ್ ಕಸ್ಟಮರ್ ಸರ್ವಿಸ್, ಕಸ್ಟಮರ್ ಸರ್ವಿಸ್ ಇಸ್ ಆಫ್ ದ ಪ್ರಿಯೋರಿಟಿ. ಸೊ ಜಸ್ಟ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ವಿಸಿಟ್ ಒನ್ಸ್, ಚೆಕ್ ಅವರ್ ಪ್ರೈಸಿಂಗ್, ಚೆಕ್ ಅವರ್ ಕ್ವಾಲಿಟಿ, ಆ್ಯಂಡ್ ಇಫ್ ಯು ಫೀಲ್ ಯು ಕ್ಯಾನ್ ಮೇಕ್ ಎ ಪರ್ಚೇಸ್. ಥ್ಯಾಂಕ್ ಯು. ಸೊ ನೋಡುತ್ತಿರಲ್ಲ ಫ್ರೆಂಡ್ಸ್, ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಸೊ ಖಂಡಿತ ಒಂದ್ಸತಿ ಭೇಟಿ ಮಾಡಿ. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್.